नमस्कार स्नेहितरे, माजी मुख्यमंत्री सिद्धरामय्यनवरु सीएं बोम्मय्यवरन्न नायी मरिगे होलिसिद कुरितंते राज्य राजकारणदल्ली भारी आक्रोश व्यक्तवागुत्तिद्दु इदे बेन्नल्ले माजी मुख्यमंत्री सिद्धरामय्यनवरु 10 सरणि ट्वीट्गळन्नु माडिद्दारे। आ ओंदु ट्वीट्गळु एनु एंबुदन्न नोडोण। अदक्किंत मोदलु नीवु नम्म चानल्गे सब्स्क्रैब् माडिल्लवेंदरे दयविट्टु सब्स्क्रैब् बटन् कूड क्लिक् माडि, पक्कदल्लि काणिसुत्तिरुव गंटे कूड ओत्तिद्रे नावु हाकुव एल्ल माहिति नीवु नोडुत्तीर। नम्म वीडियोगे लैक् माडि, निम्म अनिसिके एनु एंबुदन्न कमेंट् माडि। ಹೌದು ಸ್ನೇಹಿತರೆ, ಇದೀಗ ತಾನೆ ಬಂದ ಮುಖ್ಯವಾದ ಮಾಹಿತಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 10 ಟ್ವೀಟ್ಗಳನ್ನು ಮಾಡಿದ್ದಾರೆ। ಆ ಒಂದು ಟ್ವೀಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು। ಮೊದಲನೇ ಟ್ವೀಟ್, ಮುಖ್ಯಮಂತ್ರಿ ಬೊಮ್ಮಯ್ಯವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೆದರು ಮಾತನಾಡುವ ಧೈರ್ಯ ಇಲ್ಲ, ಬೇರೆಯವರ ದಮ್ಮು ತಾಕತ್ತು ಪ್ರಶ್ನಿಸುವ ಬೊಮ್ಮಯ್ಯ ಸ್ವತಃ ಮೋದಿ ಅವರನ್ನು ಕಂಡ್ರೆ ಹೆದರುತ್ತಾರೆ ಎಂಬ ಅರ್ಥದಲ್ಲಿ ಮಾತನಾಡಿದೆ, ಇದನ್ನ ಅನವಶ್ಯಕವಾಗಿ ವಿವಾದ ಮಾಡಲಾಗಿದೆ। ಎರಡನೇ ಟ್ವೀಟ್, ಪುಕ್ಕಲು ಸ್ವಭಾವದವರು ಧೈರ್ಯ ಇಲ್ಲದವರು ಎನ್ನುವ ಅರ್ಥದಲ್ಲಿ ಹಳ್ಳಿ ಭಾಷೆಯಲ್ಲಿ ನಾಯಿಮರಿ ಎಂದಿದ್ದೆ ಹೊರತು ಸಿಎಂ ಅವರನ್ನು ವ್ಯಕ್ತಿಗತವಾಗಿ ನಿಂದಿಸುವ ದುರುದ್ದೇಶ ಖಂಡಿತ ಇಲ್ಲ। ಪ್ರಾಣಿ ಪಕ್ಷಿ ಹೂ ಹಣ್ಣುಗಳನ್ನು ಕೂಡ ಅವುಗಳ ಸ್ವಭಾವಗಳ ಸಾಮ್ಯತೆಗೆ ಅನುಗುಣವಾಗಿ ಮನುಷ್ಯರಿಗೆ ಹೋಲಿಸುವುದು ಜನಪದ ಸಂಸ್ಕೃತಿ। ಯಾವ ಪ್ರಾಣಿ ಪಕ್ಷಿ ಕೀಳು ಅಲ್ಲ, ಮೇಲು ಅಲ್ಲ, ಹುಲಿ ಮನುಷ್ಯರನ್ನ ಕೊಂದು ತಿನ್ನುವ ಪ್ರಾಣಿ। ಆದರೆ ಬಿಜೆಪಿ ಕರ್ನಾಟಕ ನಾಯಕರು ಬಿಎಸ್ವೈ ಯಡಿಯೂರಪ್ಪ ಅವರನ್ನು ರಾಜ ಹುಲಿ ಎಂದು ಬಣ್ಣಿಸುತ್ತಾರೆ, ಇದನ್ನು ಕೂಡ ಅವಮಾನ ಎಂದು ತಿಳಿದುಕೊಳ್ಳಬಹುದಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ। ಇನ್ನು ಟಿವಿ ಚಾನೆಲ್ನವರು ಪ್ರತಿದಿನ ನನ್ನನ್ನ ಟಗರು ಟಗರು ಎಂದು ಹಾಡು ಕಟ್ಟಿ ತೋರಿಸುತ್ತಾರೆ, ಟಗರು ಗುಮ್ಮುತ್ತೆ, ನಾನು ಯಾರಿಗೆ ಗುಮ್ಮಿದ್ದೇನೆ ಎಂದು ಪ್ರಶ್ನೆ ಮಾಡಿದ್ದಾರೆ। ನಾನು ಕೂಡ ಅವಮಾನ ಮಾಡಿದ್ದಾರೆ ಎಂದು ಕೋಪ ಮಾಡಿಕೊಳ್ಳಬಹುದಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ। ಸಾವಿರಾರು ಮಂದಿ ಈ ಒಂದು ಹಿಂದೆ ಹತ್ತಿಗೀಡಾದಾಗ ಗುಜರಾತ್ ಗಲಭೆ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಕಾರಿಗೆ ಅಡ್ಡ ಬಂದು ನಾಯಿ ಮರಿ ಸತ್ತರೆ ಏನು ಮಾಡೋಣ ಎಂದು ಆಗಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ್ದರು, ಇದು ಕೂಡ ವಿವಾದವಾಗಿತ್ತಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ। ನಾಯಿ ಸ್ವಾಮಿ ನಿಷ್ಠೆಗೆ ಹೆಸರಾದರೆ ನಾಯಿ ಮರಿ ಪುಕ್ಕಲು ಸ್ವಭಾವಕ್ಕೆ ಕುಖ್ಯಾತಿ ಪಡೆದಿದೆ। ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರೆದುರು ತುಟಿ ಬಿಚ್ಚಲಾಗದ ಮುಖ್ಯಮಂತ್ರಿ ಬೊಮ್ಮಯ್ಯವರನ್ನ ಹುಲಿ ಸಿಂಹಕ್ಕೆ ಹೋಲಿಸಲಾಗುತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ। ನಾಯಿ ಮರಿ ಬೆಕ್ಕಿನ ಮರಿಗಳಿಗೆ ಹೋಲಿಸಬೇಕಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ। ಬಸವರಾಜ ಬೊಮ್ಮಯ್ಯವರು ನಮ್ಮ ಒಡನಾಟದವರು, ಅವರೇನು ಬೇಸರ ಮಾಡಿಕೊಂಡಿರಲಾರರು, ಆದರೆ ಸುತ್ತಲಿನ ಜನರು ಅವರನ್ನ ಹೋಲಿಸಲಿಕ್ಕಾಗಿ ಖಂಡಿಸಿ ಮಂಡಿಸಿ ಈ ಒಂದು ವಿವಾದ ಮಾಡುತ್ತಿದ್ದಾರೆ। ಇಂತವರ ಬಗ್ಗೆ ಬೊಮ್ಮಯ್ಯವರು ಜಾಗರೂಕರಾಗಿರುವುದು ಒಳ್ಳೆಯದು ಎಂದು ಟ್ವೀಟ್ ಮಾಡಿದ್ದಾರೆ। ನಮಗೆ ನಾಡಿನ ಹಿತ ಮುಖ್ಯ, 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದ 5495 ಕೋಟಿ ವಿಶೇಷ ಅನುದಾನವನ್ನು ನೀಡಲು ಸೀತಾರಾಮನ್ ಅವರು ನಿರಾಕರಿಸಿದ್ದಾರೆ। ಅವರೊಂದಿಗೆ ಮಾತನಾಡಿ ಈ ಒಂದು ಅನುದಾನ ತರಲು ಬೊಮ್ಮಯ್ಯವರಿಂದ ಸಾಧ್ಯವಾಗಿಲ್ಲ, ಇದರಿಂದ ನಷ್ಟವಾಗಿದ್ದು ರಾಜ್ಯಕ್ಕಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೊನೆಯ ಟ್ವೀಟ್, ರಾಜ್ಯಕ್ಕೆ ಸಿಗಬೇಕಾದ ಅನುದಾನ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಪೂರ್ಣ ಪ್ರಮಾಣದ ಜಿಎಸ್ಟಿ ಪರಿಹಾರ ಬಂದಿಲ್ಲ, ಬರ ನೆರೆ ಪರಿಹಾರದ ಹಣ ಬಂದಿಲ್ಲ, ರಾಜ್ಯದ ಸಿಎಂ ಸ್ಥಾನದಲ್ಲಿರೋ ಇದನ್ನೆಲ್ಲ ಗಟ್ಟಿ ಧ್ವನಿಯಲ್ಲಿ ಕೇಳದೆ ಹೆದರಿ ಸುಮ್ಮನಿದ್ರೆ ನಾಡಿಗೆ ಅನ್ಯಾಯವಾಗಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ।